हलो फ्रेंड्स सक्का टीवी नावत तमिलु तेलुगुनल्लिं चिन्ना हेसरिन सिनिमा बग्गे नोड्ता होगोण अंड इदु चिन्ना सिनिमा स्टोरी एक्सप्लेनेशन बदलिगे ओन टाइप आफ् रिव्यू चिन्ना सिनिमा हीरो सिद्धार्थ सिनिमा रिलीज गु मोदले प्रेस मीट नल्लि एमोशनल आदंतह वीडियोवन्न नीवु नोडे इर्तीरा फिल्म आफ् द इयर ಹಾಗೇನೆ ಕನ್ನಡ ಸಂಘಟನೆಗಳ ಕಾವೇರಿ ಪ್ರತಿಭಟನೆಯಿಂದಾಗಿ ಆ ಸಿನಿಮಾ ಪ್ರಮೋಷನಲ್ ಪ್ರೋಗ್ರಾಂ ಕ್ಯಾನ್ಸಲ್ ಆಗಿದ್ದನ್ನು ಕೂಡ ನೋಡಿರ್ತೀರಾ. ಸೊ ಸಿನಿಮಾ ನೋಡಿದ ಮೇಲೆ ನನಗಂತೂ ನಿಜವಾಗಿಯೂ ಸಿದ್ಧಾರ್ಥ್ ರಿಯಾಕ್ಷನ್ ಜಸ್ಟಿಫೈ ಆದಂತೆ ಅನಿಸ್ತು. ಯಾಕಂದ್ರೆ ಈ ಚಿನ್ನಾ ಸಿನಿಮಾ ಈ ವರ್ಷ ನಾನು ನೋಡಿದಂತಹ ಬೆಸ್ಟ್ ಮೂವೀಸ್ನಲ್ಲಿ ಒಂದು. ಮೊದಲಿಗೆ ಈ ಸಿನಿಮಾ ಹೈ ಆನ್ ಎಮೋಷನ್ಸ್. ಈ ಚಿನ್ನಾ ಸಿನಿಮಾದಲ್ಲಿ ಕಥೆಯಾಗಲಿ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಲಿ ಇಂಡಿವಿಜುವಲ್ ಸೀನ್ಸೇ ಆಗಲಿ ಹೈ ಆನ್ ಎಮೋಷನಲ್ ಆಗಿವೆ. ಆದರೆ ಕೆಲವೊಂದು ಕಡೆ ನಮ್ಮ ಬ್ಲಡ್ ಬಾಯ್ಲ್ ಆಗುತ್ತೆ, ಹಾಗೆ ಕೆಲವೊಂದು ಸೀನ್ಗಳಲ್ಲಿ ಹಾರ್ಟ್ ಮೆಲ್ಟ್ ಆಗಿ ಕಣ್ಣೀರು ಬರುತ್ತೆ. ಬೇಸಿಕಲಿ ಇದೊಂದು ಸೆನ್ಸಿಟಿವ್ ಅಂಡ್ ಹಾರ್ಟ್ ಟಚಿಂಗ್ ಸೋಷಿಯಲ್ ಡ್ರಾಮಾ. ಅದಲ್ಲದೆ ಚಿನ್ನಾ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಲೋ ಆಗಿ ಮೂವ್ ಆಗ್ತಾ ಥ್ರಿಲ್ಲರ್ ಫಾರ್ಮ್ಯಾಟ್ಗೆ ಟರ್ನ್ ಆಗುತ್ತೆ. ಒಂದು ಚಿಕ್ಕ ಹುಡುಗಿಗೆ ಹಾಗೂ ಆ ಹುಡುಗಿಯ ಚಿಕ್ಕಪ್ಪನ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ ಈ ಕಥೆಯ ಮೇನ್ ಸೋಲ್ ಅನ್ಬೋದು. ಆದರೆ ಸ್ಟೋರಿ ಕೋರ್ ಕ್ರಿಕ್ಸ್ ಮಾತ್ರ ಚೈಲ್ಡ್ ಅಬ್ಯೂಸ್ ಸುತ್ತಲೇ ತಿರುಗ್ತಾ ಇರುತ್ತೆ. ಆದ್ರಿಂದ ವೀಕ್ ಹಾರ್ಟ್ ಇರುವಂತವರು ಈ ಸಿನಿಮಾವನ್ನು ನೋಡೋದಕ್ಕೆ ಸ್ವಲ್ಪ ಹಿಂಜರಿಯಬಹುದು. ಆದ್ರೂ ಕೂಡ ಮೂವಿಯಲ್ಲಿ ಇರುವಂತಹ ಎಮೋಷನ್ಸ್ ಮಾತ್ರ ಈ ಸಿನಿಮಾ ಎಮೋಷನಲ್ ಹಿಟ್ ಆಗಲು ಕಾರಣವಾಗುತ್ತೆ. ಸೊ ಒಂದು ಹಾರ್ಟ್ ಹಿಟ್ಟಿಂಗ್ ಹಾಗೂ ಹೈಲಿ ಎಮೋಷನ್ಸ್ ಇರುವಂತ ಸಿನಿಮಾವನ್ನ ಮಿಸ್ ಆಗಬಾರ್ದು ಅಂದ್ರೆ ಈ ಚಿನ್ನ ನಿಮ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹಾಗೇನೆ ನಂತರ ಹೇಳೋದಾದ್ರೆ ಸಿದ್ಧಾರ್ಥ್ ಲೈಫ್ ಅಂಡ್ ಸೆಟಲ್ಮೆಂಟ್ ಸಿನಿಮಾ ಈ ಚಿನ್ನ ಮೂವಿ. ಆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆಗಿ ಸಿದ್ಧಾರ್ಥ್ ಕೆರಿಯರ್ ನಲ್ಲೇ ಬೆಸ್ಟ್ ಸಿನಿಮಾ ಇದು ಅನ್ಸುತ್ತೆ. ಅಸಲಿಗೆ ಈ ಸಿನಿಮಾ ನೋಡ್ತಾ ಇದ್ದಷ್ಟು ಹೊತ್ತು ನಮಗೆ ಸಿದ್ಧಾರ್ಥ್ ಎಲ್ಲೂ ಕೂಡ ಕಾಣಿಸೋದಿಲ್ಲ, ಕೇವಲ ಈಶ್ವರ್ ಕ್ಯಾರೆಕ್ಟರ್ ಮಾತ್ರವೇ ನಮಗೆ ಕಾಣಿಸ್ತಾ ಹೋಗುತ್ತೆ. ಪೇಯಿನ್, ಹೆಲ್ಪ್ಲೆಸ್ನೆಸ್, ಅನ್ಕಂಡೀಷನಲ್ ಲವ್, ಹೀಗೆ ಎಲ್ಲಾ ಎಮೋಷನ್ಗಳನ್ನ ಬಹಳ ನ್ಯಾಚುರಲ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿದ್ಧಾರ್ಥ್ ಜೊತೆ ಆಕ್ಟ್ ಮಾಡಿರುವಂತಹ ಆ ಚೈಲ್ಡ್ ಆಕ್ಟರ್ ಈ ಸಿನಿಮಾವನ್ನೇ ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾಳೆ. ಅಂಡ್ ಸಪೋರ್ಟಿಂಗ್ ಕಾಸ್ಟ್ ಕೂಡ ಬಹಳ ಮುಖ್ಯವಾದ ರೋಲ್ಸ್ ಅನ್ನ ಪ್ಲೇ ಮಾಡುತ್ತೆ. ಒಂದು ಮಾತ್ರ ಗ್ಯಾರಂಟಿ, ಈ ಚಿನ್ನಾ ಸಿನಿಮಾದಲ್ಲಿ ನೀವು ಟಾಪ್ ಕ್ಲಾಸ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ಆನಂತರ ಮಾತಾಡಬೇಕಿರೋದು ಫಸ್ಟ್ ಕ್ಲಾಸ್ ಫಿಲ್ಮ್ ಮೇಕಿಂಗ್ ಬಗ್ಗೆ. ಸಬ್ಜೆಕ್ಟ್ ಪರವಾಗಿ ನೋಡಿದರೆ ಈ ಚಿನ್ನಾ ಸಿನಿಮಾ ಲಾಸ್ಟ್ ಇಯರ್ ಬಂದಂತ ಗಾರ್ಗಿ ಮೂವಿಯನ್ನ ನಮಗೆ ನೆನಪು ಮಾಡ್ತಾ ಹೋಗುತ್ತೆ. ಆದರೆ ಸಿನಿಮಾ ಕಂಪ್ಲೀಟ್ ಆಗಿ ಬೇರೆ ಸ್ಟೈಲ್ ಅಲ್ಲಿ ಇರುತ್ತೆ. ಯಾಕೆಂದ್ರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ಸ್ಟೋರಿ ಟೆಲ್ಲರ್ ಆಗಿ ಡೈರೆಕ್ಟರ್ ಅರುಣ್ ಕುಮಾರ್ ತನ್ನ ಮಾರ್ಕ್ಸ್ ಅನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮುಖ್ಯವಾಗಿ ಒಂದು ಸೀನ್ ಅನ್ನ ಕನ್ಸ್ಯೂಮ್ ಮಾಡುವ ವಿಧಾನವಾಗಲಿ, ಅದರ ಸ್ಟೇಜಿಂಗ್, ಫ್ರೇಮಿಂಗ್, ಶಾರ್ಟ್ ಕಂಪೋಸಿಷನ್, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ಸಿಗ್ನೇಚರ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ರಿಯಲಿಸ್ಟಿಕ್ ಆಗಿ, ಮಿಲಿಮಿಸ್ಟಿಕ್ ಆಗಿ ಕಥೆಯನ್ನ ಎಷ್ಟು ಪರ್ಫೆಕ್ಟ್ ಆಗಿ ಹೇಳಬಹುದು ಅಷ್ಟು ಚಂದವಾಗಿ ಈ ಚಿನ್ನಾ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ. ಅಂಡ್ ಸಿನಿಮಾ ಇಂಡಸ್ಟ್ರಿಗೆ ಈ ಸಿನಿಮಾದ ಮೂಲಕ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದ್ದಾರೆ. ಹಾಗೇನೆ ರೈಟಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಕೆಲವೊಂದು ಚಾಯ್ಸ್ ಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿವೆ. ಈಶ್ವರ್ ಅಂಡ್ ಚೈಲ್ಡ್ ಕ್ಯಾರೆಕ್ಟರ್ ಇವರ ಜೊತೆ ಹೀರೋ ಫ್ರೆಂಡ್ಸ್ ಕ್ಯಾರೆಕ್ಟರ್ ಆಗಲಿ, ಹಾಗೆಯೇ ಹೀರೋ ಒತ್ತಿಗೆ ಅಂಡ್ ಶಕ್ತಿ ಕ್ಯಾರೆಕ್ಟರ್ ಆಗಲಿ ನಮಗೆ ಬಹಳ ಚೆನ್ನಾಗಿ ರಿಜಿಸ್ಟರ್ ಆಗ್ತವೆ. ಜೊತೆಗೆ ಈ ಚಿನ್ನ ಮೂವಿಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಅದರದೇ ಆದಂತ ಇಂಡಿವಿಜುವಾಲಿಟಿ ಕೂಡ ಇರುತ್ತೆ. ಹಾಗಾಗಿ ಆ ಕ್ಯಾರೆಕ್ಟರ್ಗಳು ಕಥೆಯ ಒಂದು ಭಾಗವಾಗಿಯೇ ಕಂಟಿನ್ಯೂ ಆಗ್ತವೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಿಲ್ಮ್ ಮೇಕಿಂಗ್ ಪರವಾಗಿ ಅರುಣ್ ಕುಮಾರ್ ಬೆಸ್ಟ್ ಔಟ್ಪುಟ್ ಕೊಟ್ಟಿದ್ದಾರೆ. ಇನ್ನು ಫೈನಲ್ ಆಗಿ ಹೇಳೋದೇನಂದ್ರೆ ಇಟ್ಸ್ ಅನ್ ಎಸೆನ್ಷಿಯಲ್ ಎಮೋಷನಲ್ ಟೇಲ್. ಈ ಚಿನ್ನ ಸಿನಿಮಾ ನಿಮ್ಮನ್ನ ಆಲೋಚಿಸುವಂತೆ ಮಾಡುತ್ತೆ, ಹಾಗೇನೆ ಸ್ವಲ್ಪ ಸ್ವಲ್ಪ ಅನ್ಕಂಪ್ಯಾಕ್ಟಬಲ್ ಆಗಿ ಮಾಡುವಂತಹ ಒಂದು ಬ್ರಿಲಿಯಂಟ್ ಹ್ಯೂಮನ್ ಡ್ರಾಮಾ ಕಮ್ ಥ್ರಿಲ್ಲರ್. ಸಿದ್ಧಾರ್ಥ್ ಈ ಸಿನಿಮಾದಿಂದ ತನ್ನ ಸಿನಿ ಲೈಫಲ್ಲಿ ಬೇರೆ ಲೆವೆಲ್ಗೆ ಹೊರಟೋಗಿದ್ದಾರೆ. ಸೊ ಅದರಲ್ಲಿ ನೋ ಡೌಟ್, ಒಬ್ಬ ನಟನಾಗಿ ಈ ಸಬ್ಜೆಕ್ಟ್ ಅನ್ನ ನಂಬುವುದು ಮಾತ್ರವಲ್ಲದೆ ಪ್ರೊಡ್ಯೂಸರ್ ಆಗಿ ಕೂಡ ಹಣವನ್ನು ಓಡಿ ಇಂತಹ ಒಂದೊಳ್ಳೆ ಕಥೆಯನ್ನ ಆಡಿಯನ್ಸ್ ಮುಂದೆ ತಂದಿರುವುದಕ್ಕೆ ಹೀರೋ ಸಿದ್ಧಾರ್ಥ್ಗೆ ನಾವು ಶಬಾಷ್ ಹೇಳಲೇಬೇಕು. ಜನರಲ್ ಆಗಿ ಯಾರಾದ್ರೂ ಸರಿ ಸಿನಿಮಾವನ್ನ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾರೆ. ಇಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಕೇವಲ ನಗುವುದು, ವಿಸಿಲ್ಸ್ ಹಾಕುವುದು ಮಾತ್ರವಲ್ಲ, ಕಣ್ಣೀರು ಹಾಕುವುದು, ಎಮೋಷನಲ್ ಆಗುವುದು ಕೂಡ ಒಂಥರದ ಎಂಟರ್ಟೈನ್ಮೆಂಟ್. ಹಾಗೆ ನೋಡಿದರೆ ಈ ಚಿನ್ನಾ ಸಿನಿಮಾ ಕೂಡ ಒಂದು ಎಂಟರ್ಟೈನ್ಮೆಂಟ್ ಮೂವಿ. ಆಕ್ಚುಲಿ ಕೆಲವೊಂದು ಸಿನಿಮಾಗಳು ಸಮಾಜವನ್ನ, ಮನುಷ್ಯರ ಸ್ವಭಾವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ತವೆ. ಹಾಗೇನೆ ಒಂದು ಕಾಶನರಿ ಟೇಲ್ ಆಗಿ ನೀವು ಕೂಡ ಜಾಗೃತಿಯಿಂದ ಇರಿ ಎಂದು ಹೇಳ್ತಾ ಹೋಗ್ತವೆ. ಅಂತಹ ಒಂದು ಸಿನಿಮಾನೇ ಈ ಚಿನ್ನ. ಆದ್ದರಿಂದ ನನ್ನನ್ನು ಈ ಸಿನಿಮಾ ನೋಡೋದಾ ಅಂತ ಕೇಳಿದರೆ ಖಂಡಿತವಾಗಿಯೂ ನೋಡಿ ಎನ್ನುವುದು ನನ್ನ ಉತ್ತರ. ನಮಸ್ಕಾರ.